ನಲ್ಲಿರೋ ಸಿನಿಮಾಗಳು ಮಾಡ್ತಾರೆ. ಸಿನಿಮಾಗಳು ಮಾಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ಹೀರೋಗಳು, ಡೈರೆಕ್ಟರ್ಗಳು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾರೆ. ಇತಿಹಾಸ ಸತ್ಯ ಇರ್ಬೋದು, ಅವರ ಕಾಲ್ಪನಿಕ ಇರ್ಬೋದು, ಆದರೆ ಅವರು ದುಡ್ಡು ಮಾಡ್ಕೊಳ್ಳೋದು ಕೆ ಜಿ ಎಫ್ ಮೇಲೆ ಹೊರತು ಕೆ ಜಿ ಎಫ್ನಲ್ಲಿರೋ ನಿಜ ಜೀವನದ ಕಷ್ಟಗಳು, ಕೆ ಜಿ ಜೀವನದ ಕಾರ್ಮಿಕರ ಮತ್ತು ಬೇರೆ ಬೇರೆ ಶ್ರಮಜೀವಿಗಳ ಸಮಸ್ಯೆಗಳು ಯಾರು ಕಿವಿ ಕೊಡಲ್ಲ. ನವೆಂಬರ್ 5 ತಾರೀಕಿಂದ ಇವತ್ತು 9ನೇ ದಿನ ಬೆಮಲ್ ಕಾರ್ಮಿಕರು ಬಹಳ ನ್ಯಾಯಬದ್ಧವಾದ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದ ಬೇಡಿಕೆ ಏನಂದ್ರೆ, ಇದಕ್ಕೆ ವೇಜಸ್ಸು ಅದರ ತಕ್ಕಂತೆ ಒಂದು ಪರಿಷ್ಕರಣೆ, ಮತ್ತು ಎರಡನೇದಾಗಿ ಕಾಯಂ ಆಗಬೇಕು ಅಂತ, ಮೂರನೇ ಗ್ರ್ಯಾಚುಯಿಟೀಸ್ಗೋಸ್ಕರ. ಯಾವುದೇ ಹೋರಾಟ ನ್ಯಾಯಬದ್ಧವಾಗಿರಬೇಕು ಅಂದರೆ ಅದರ ಬೇಡಿಕೆ ನ್ಯಾಯಬದ್ಧವಾಗಿರಬೇಕು. ಈ ಬೇಡಿಕೆಗಳು ಭಾಳ ನ್ಯಾಯಯುತವಾಗಿದೆ. ಕೆ ಜಿ ಎಫ್ ಅಂದಾಗ ನಾವೆಲ್ಲರೂ ಇವಾಗ ಹಿಂಗೆ ಪಾಪ್ಯುಲರ್ ಆಗ್ಬಿಟ್ಟಿದೆ, ಯೂತ್ಗೆ ಹಿಂಗೆ ಗೊತ್ತಾಗಿದೆ ಅಂದರೆ ಕೆ ಜಿ ಎಫ್ನಲ್ಲಿರೋ ಸಿನಿಮಾಗಳು ಮಾಡ್ತಾರೆ. ಸಿನಿಮಾಗಳು ಮಾಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ಹೀರೋಗಳು, ಡೈರೆಕ್ಟರ್ಗಳು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾರೆ. ಇತಿಹಾಸ ಸತ್ಯ ಇರ್ಬೋದು, ಅವರ ಕಾಲ್ಪನಿಕ ಇರ್ಬೋದು, ಆದರೆ ಅವರು ದುಡ್ಡು ಮಾಡ್ಕೊಳ್ಳೋದು ಕೆ ಜಿ ಎಫ್ ಮೇಲೆ ಹೊರತು ಕೆ ಜಿ ಎಫ್ನಲ್ಲಿರೋ ನಿಜ ಜೀವನದ ಕಷ್ಟಗಳು, ಕೆ ಜಿ ಜೀವನದ ಕಾರ್ಮಿಕರ ಮತ್ತು ಬೇರೆ ಬೇರೆ ಶ್ರಮಜೀವಿಗಳ ಸಮಸ್ಯೆಗಳು ಯಾರು ಕಿವಿ ಕೊಡಲ್ಲ, ಯಾರು ಅದರ ಬಗ್ಗೆ ಸರಿಪಡಿಸಲ್ಲ. ಆಮೇಲೆ ಮುಖ್ಯವಾಗಿ ಯಾರ್ಯಾರು ರಾಜಕಾರಣಿಗಳು ಇದನ್ನು ಸರಿಪಡಿಸೋಕ್ಕೆ ಸಾಧ್ಯತೆಗಳಿದೆಯೋ, ಅವರ ಕೈಯಲ್ಲಿ ಅಧಿಕಾರ ಇದೆಯೋ, ಅದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಂತ ಆಗಿರ್ಬೋದು, ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ಮತ್ತು ಅವರು ಅವರ ಒಂದು ಈ ಪಕ್ಷದ ಈ ಕೋಲಾರ ಭಾಗದ MP ಆಗಿದ್ದಾರೆ, ಅವರಿಗೆ ಈ ಒಂದು ಹೋರಾಟ ಬೇಕಿಲ್ಲ, ಈ ಒಂದು ಹೋರಾಟ ಕಿವಿ ಕೇಳಿಸಲ್ಲ, ಕಣ್ ಕಾಣಿಸಲ್ಲ ಈ ವಿಚಾರದಲ್ಲಿ. ಆದರೆ ಅವ್ರ ಮಗ ಅವ್ರ ಕುಟುಂಬದವ್ರು ಮತ್ತೆ ಮತ್ತೆ ಗೆಲ್ತಾ ಇರಬೇಕು ಅಲ್ಲಿ ಚಟ್ಪಟದಲ್ಲಿ. ಆದರೆ ಈ ಒಂದು ಕೋಲಾರ ಜೀವನ ಎಷ್ಟೋ ಒಂದು 400 ಜನ ಕಾರ್ಮಿಕರು, ಅವ್ರ ಕುಟುಂಬಗಳು ದೊಡ್ಡ ಮಟ್ಟಕ್ಕೆ ಅವ್ರಿಗೆ ನ್ಯಾಯ ಒದಗಿಸೋಕ್ಕೆ ಇವ್ರಿಗೆ ಅಧಿಕಾರ ಇದ್ದರೂ ಮಾಡೋ ಇಚ್ಛಾಶಕ್ತಿ ಇಲ್ಲ. ಅದು ಒಂದು ದೊಡ್ಡ ದುರಂತ. ಹೋರಾಟದವರಿಗೆ ಈ ಕೋಲಾರ ಭಾಗ, ಈ ಕೆ ಜಿ ಎಫ್ ಭಾಗ ಒಂದು ಪ್ರತಿರೋಧದ ಕಿಚ್ಚಿನ ಭಾಗ. ಈ ಭಾಗದಲ್ಲಿ ಎಷ್ಟೇ ಐತಿಹಾಸಿಕ ಹೋರಾಟಗಳು ನಡೆದಿದೆ, ಅದ್ರ ಜೊತೆ ಬರೀ ಒಂದು ಹೋರಾಟ ಅಷ್ಟೇ ಅಲ್ಲದೆ ರಾಜಕೀಯವಾಗೂ ಕೂಡ ಬಹಳ ಗಟ್ಟಿಯಾಗಿ ಒಂದು ಪರಿವರ್ತನೆ ಆಗಿದೆ. ಈ ಒಂದು ಕೋಲಾರ ಕೆ ಜಿ ಎಫ್ ಜೊತೆ ನಾನು ಎಂದೆಂದಿಗೂ ಇರ್ತೀನಿ. ಬೆಮಲ್ ಹೋರಾಟಗಾರರು ಅವ್ರಿಗೆ ಭಾಳ ಗಟ್ಟಿತನ ಇದೆ, ಭಾಳ ಸೈದ್ಧಾಂತಿಕ ಸ್ಪಷ್ಟತೆ ಇದೆ, ಭಾಳ ಒಂದು ಬಸವ ಶರಣರ ತತ್ವ, ಅಂಬೇಡ್ಕರ್ ತತ್ವ, ಪೆರಿಯಾರ್ ತತ್ವ, ಒಂದು ಸಮಾನತೆ ಸಂವಿಧಾನದ ಪೀಠಿಕೆಯ ತತ್ವ ಇದೆ. ಎಂದೆಂದಿಗೂ ಈ ಹೋರಾಟ ಜೊತೆ ಇರಲಿ. ಜೈ ಕರ್ನಾಟಕ. ಈಗೇನು ಕಾಣುತ್ತೆ ಅಂದರೆ, ಇದು ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಮತ್ತು ಈ ಒಂದು ಕಾರ್ಮಿಕ ವಲಯ ಆಗಿರ್ಬೋದು, ಇವೆಲ್ಲ ಏನಾಗ್ಬಿಡಿದೆ ಈ ವ್ಯವಸ್ಥೆಯಲ್ಲೇ ಒಂದು ಬಂಡವಾಳಶಾಹಿಯ ವ್ಯವಸ್ಥೆ ಇದು. ಈ ವ್ಯವಸ್ಥೆ 400 ವರ್ಷಗಳಿಂದ ಪ್ರಾಫಿಟ್ಗೋಸ್ಕರ ಶ್ರೀಮಂತರು ಅವರನ್ನೇ ಪಕ್ಷದಲ್ಲಿ ಸೇರಿಸ್ತಾರೆ, ಅವರನ್ನೇ ಪಕ್ಷದಲ್ಲಿ ಬೆಳೆಸ್ತಾರೆ. ಆ ಮಾಲೀಕರ ಪರವಾಗಿ ನಿಂತ್ಕೊಂಡಿರೋ ಸರ್ಕಾರದಿಂದ ಕಾರ್ಮಿಕರ ಕಷ್ಟಗಳಿಗೆ ಕಿವಿಗೆ ಬೀಳಲ್ಲ. ಸೊ ಈ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ, ಬಂಡವಾಳಶಾಹಿ ವ್ಯವಸ್ಥೆನೇ ನಮ್ಮ ಸಂವಿಧಾನ ವಿರೋಧಿ. ನಮ್ದಲ್ಲಿ ಸಮಾಜವಾದ ಇದೆ, ಸಮಾಜವಾದದ ಆಲೋಚನೆ, ಸಂವಿಧಾನದ ಆಲೋಚನೆಗಳು ನಾವು ಎತ್ತಿ ಹಿಡಿಬೇಕು. ಸೊ ರಾಜಕಾರಣಿಗಳಿಗೆ ಈ ಒಂದು ಅದೇನು ಒಂದು ರೀತಿ ಆಳ್ತಾ ಇರೋ ಒಂದು ಕೇಂದ್ರದಲ್ಲಿ ಆಳ್ತಿರೋ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ್ದು ಇದೇ ಒಂದು ಬಂಡವಾಳಶಾಹಿ ಮನಸ್ಥಿತಿ. ಸೊ ಆ ನಿಟ್ಟಿನಲ್ಲಿ ಕಾರ್ಮಿಕರ ಕಷ್ಟ ಬೇಕಾಗಿಲ್ಲ, ಕಾರ್ಮಿಕರ ನ್ಯಾಯ ಬೇಕಾಗಿಲ್ಲ. ನಾವು ಕಾಯ್ಕಬೇಕು ಕೈಲಾಸ ಅಂದರೆ ಬರೀ ಒಂದು ಭಾಷಣ ಕುಯ್ಯಕ್ಕೆ ಒಂದು ಮಾತಲ್ಲ, ಸರಿಸಮಾನವಾದ ಆರ್ಥಿಕತೆ, ಸರಿಸಮಾನವಾದ ಘನತೆ, ಉದ್ಯೋಗದ ಸಮಾನತೆ, ಅದು ನಮಗೆ ಬೇಕಿದೆ. ಅದರ ಪರವಾಗಿ ನಾವು ಎಂದೆಂದು ಹೋರಾಟ ಮಾಡ್ತೀವಿ. ಹೋರಾಟಗಾರರು, ಈ ಒಂದು ಹೋರಾಟ ಪ್ರಾಮಾಣಿಕವಾಗಿದೆ, ಈ ಒಂದು ಹೋರಾಟ ದೊಡ್ಡ ಮಟ್ಟಕ್ಕೆ ನಾವು ಸುದ್ದಿ ಮಾಡಲೇಬೇಕು. ಮಾಧ್ಯಮದವರು ನಿಮ್ಮ ಜೊತೆ ನಿಂತಿದ್ದಾರೆ. ಈ ಬೇಡಿಕೆಯೂ ಗಟ್ಟಿಯಾಗಿದೆ. ಎಲ್ಲ ಶಕ್ತಿಗಳು, ಕೆ ಜಿ ಎಫ್ ಅಷ್ಟೇ ಅಲ್ಲ, ಎಲ್ಲ ಒಂದು ಕಾರ್ಮಿಕರ ಪರವಾಗಿ ನ್ಯಾಯವಾದ ಶಕ್ತಿಗಳು ನಾವು ಒಗ್ಗಟ್ಟಾಗ್ತಾ ಇದ್ದೀವಿ. ನಾವು ಪ್ರೆಷರ್ ಆಗ್ತೀವಿ. ಇದನ್ನು ಇದು ಖಂಡಿತ ಇವತ್ತಲ್ಲ ನಾಳೆ ಆಗೇ ಆಗತ್ತೆ ಅಂತ ನಾವು ಒಂದು ಹೋರಾಟ ಇಡಬೇಕು. ಮತ್ತು ಹೋರಾಟದ ಜೊತೆ ಆ ಸಂಘಟನೆ ಮಾಡಿಕೊಂಡು ನಮ್ಮ ಕೆ ಜಿ ಎಫ್ ಭಾಗ, ನಮ್ಮ ಕೋಲಾರ ಭಾಗ, ಈ ಗಡಿ ಭಾಗದ ಏಳಿಗೆ ನಮ್ಮ ಮುಖ್ಯ ಉದ್ದೇಶ ಆಗಬೇಕು. ಎಲ್ಲ ಥರ ಏಳಿದೆ, ಆರ್ಥಿಕ ಕಾರ್ಮಿಕ ಏಳಿದೆ, ಜಾತಿನಲ್ಲಿ, ಲಿಂಗದಲ್ಲಿ, ವರ್ಗದಲ್ಲಿ, ಭಾಷೆಯಲ್ಲಿ, ಎಲ್ಲ ರೀತಿ ಶಿಕ್ಷಣದಲ್ಲಿ, ಅದು ಆರೋಗ್ಯದಲ್ಲಿ, ಎಲ್ಲ ರೀತಿ ಏಳಿಗೆ ಬಗ್ಗೆಗೋಸ್ಕರ ನಾವು ಹೋರಾಟ ಮುಂದುವರಿಸಬೇಕು. ನಮ್ಮ ನಾಪ್ಕೋಟ್ಗಳು ಈ ಬಾಬಾ ಸಾಹೇಬರು ಹೋರಾಟ ಸಂಘಟನೆ, ಮತ್ತು ಒಂದು ಈ ಹೋರಾಟ ಸಂಘಟನೆ ಅಜಿಟೇಟ್ ಹೋರಾಟ ಸಂಘಟನೆ ಮತ್ತು ಶಿಕ್ಷಣ. ಶಿಕ್ಷಣ ಅಂದಾಗ ಆ ಶಿಕ್ಷಣ ಅನ್ನೋದು ಬರೀ ಪಠ್ಯಪುಸ್ತಕದ ಶಿಕ್ಷಣ ಅಷ್ಟೇ ಅಲ್ಲ, ಆ ಶಿಕ್ಷಣ ಅಂದರೆ ಚಳುವಳಿಯ ಶಿಕ್ಷಣ. ಆ ಚಳುವಳಿಯ ಶಿಕ್ಷಣದಿಂದಲೇ ಪರಿವರ್ತನೆ ಆಗಿದೆ. ಆ ಚಳುವಳಿ ಶಿಕ್ಷಣ ಇವತ್ತಲ್ಲ ನಾಳೆ ಆಗೇ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ.